ಅಂಧಕಾರ ದಿನರಳಿ ಕೊರಗುವ ದುಃಖಿತರ ಅಂಧಕಾರ ದಿನರಳಿ ಕೊರಗುವ ದುಃಖಿತರ ಕಣ್ಣರಸಿ ಬೆಳಕಿ ನಡೆ ನಡೆಸಿದ ಗುರುವೇ ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ದೇಶ ಕಟ್ಟುವ ಸಾಂಸ್ಕೃತಿಕ ಜಾಥಾಕ್ಕೆ ಶಾಂತಿ ಸೌಹಾರ್ದತೆಗಾಗಿ ನಡೆಸುತ್ತಿರುವ ಸಾಂಸ್ಕೃತಿಕ ಜಾಥಾಕ್ಕೆ ಈ ನಮ್ಮ ಜನರ ಮೂಲಭೂತ ಸೌಕರ್ಯಗಳನ್ನು ವಿಸ್ತರಿಸೋಕೆ ನಾವು ನಮ್ಮ ಜನಸಂಪನ್ಮೂಲವನ್ನೇ ಬಳಸಬೇಕು ಅಂತಕ್ಕಂಥ ಒಂದು ಮೆಸೇಜ್ ಅನ್ನು ಇಟ್ಟುಕೊಂಡು ಈ ಜಾಥಾ ಹೋಗ್ತಾ ಇದೆ. ರಾಷ್ಟ್ರೀಯ ಸಾಂಸ್ಕೃತಿಕ ಯಾತ್ರೆ ಕರ್ನಾಟಕ ಮಂಗಳೂರಿನಿಂದ ಹೊರಟಿರುವಂತದ್ದು. ಮಂಗಳೂರಿನ ವಿವಿಧ ಧಾರ್ಮಿಕ ಶೈಕ್ಷಣಿಕ ಮತ್ತು ಬಹುಮುಖ್ಯವಾಗಿ ಸೌಹಾರ್ದತೆಯನ್ನು ಬಿತ್ತಿದ ಕ್ಷೇತ್ರಗಳಿಗೆ ಊರುಗಳಿಗೆ ಸುತ್ತಾರ್ಥ ಇವತ್ತು ಈ ಒಂದು ಯಾತ್ರೆ ನಡೀತಾ ಉಂಟು. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಾಗಿ ಸುಮಾರು 1 ವಾರಗಳ ಕಾಲ ಯಾತ್ರೆ ನಡೆಯುತ್ತಿದೆ. ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವವರ ಅನಿಸಿಕೆಗಳನ್ನು ಮತ್ತು ಈ ಯಾತ್ರೆಯ ಉದ್ದೇಶ ಮಹತ್ವ ಏನು ಅನ್ನೋದನ್ನು ನಾವು ಕೇಳಿಕೊಂಡು ಬರೋಣ. ಪ್ರೇಮವನ್ನ ಇವತ್ತು ನಾಡಿನಾದ್ಯಂತ ದೇಶದಾದ್ಯಂತ ನಾವು ಹಂಚಬೇಕಾಗಿದೆ. ಎಲ್ಲ ಮನುಷ್ಯರ ಬಾಂಧವ್ಯವನ್ನು ಬಿಗಿಗೊಳಿಸಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಒಂದು ಕಡೆ ಕಬೀರ್ ದಾಸರ ಈ ನಾಯಿ ಅಕ್ಷರ ಪ್ರೇಮ್ ಅಂತಕ್ಕಂಥ ವಚನ ಸಾಲನ್ನು ತಗೊಂಡ್ರೆ, ಇನ್ನೊಂದು ಕಡೆ ಅವರು ನೇಯ್ತಕ್ಕಂಥ ಈ ನೇಯ್ಗೆ ಬಟ್ಟೆಯನ್ನ ಈ ದೇಶದ ಉತ್ಪಾದನಾ ವ್ಯವಸ್ಥೆಯ ಭಾಗವಾಗಿ ಜನರನ್ನ ಸ್ವಾವಲಂಬನೆಯ ಸಂಕೇತವಾಗಿ ಈ ನಮ್ಮ ಜನರ ಮೂಲಭೂತ ಸೌಕರ್ಯಗಳನ್ನು ವಿಸ್ತರಿಸೋಕೆ ನಾವು ನಮ್ಮ ಜನಸಂಪನ್ಮೂಲವನ್ನೇ ಬಳಸಬೇಕು ಅಂತಕ್ಕಂಥ ಒಂದು ಮೆಸೇಜ್ ಅನ್ನು ಇಟ್ಟುಕೊಂಡು ಈ ಜಾಥಾ ಹೋಗ್ತಾ ಇದೆ. ಸರ್, ಜಾಥಾ ಎಲ್ಲಿಂದ ಎಲ್ಲಿ ತನಕ? ಇದು ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಮಂಗಳೂರಿನ ಉದ್ಮಲ್ ರಂಗರಾಯರ ಸಮಾಧಿಯಿಂದ ಸ್ವತಂತ್ರ ಹೋರಾಟಗಾರರು ಮತ್ತು ಸದಾಶಿವರಾಯರ ಸ್ಮಾರಕ, ಕಿಟಲ್ ಅವರ ಸ್ಮಾರಕ, ಹಾಗೆ ಸುಲ್ತಾನ್ ಬತ್ತೇರಿ ಅಂತಕ್ಕಂಥ ಎಲ್ಲ ಸೌಹಾರ್ದವನ್ನು ಬೆಸಿತಕ್ಕಂಥ, ದ್ವೇಷವನ್ನು ವಿರೋಧಿಸ್ತಕ್ಕಂಥ ಮತ್ತು ಸೌಹಾರ್ದಕ್ಕಾಗಿ ಬದುಕಿರ್ತಕ್ಕಂಥ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಜನರ ಸ್ಮಾರಕಗಳು ಸಮಾಧಿಗಳನ್ನು ಭೇಟಿಯಾಗ್ತಾ ಅವರ ಸಂದೇಶಗಳನ್ನು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಪ್ರೀತಿಯ ಸಂದೇಶಗಳನ್ನು ಮತ್ತು ಸುಧಾರಕರ ಸಂದೇಶಗಳನ್ನು ಜನರಿಗೆ ತಿಳಿಸಿ ಇವತ್ತು ನಾವು ಈ ಜಾಥಾನ ಹೋಗ್ತಾ ಇದ್ದೇವೆ. ಇಲ್ಲಿ ಮಂಗಳೂರಿನಿಂದ ಆರಂಭ ಆಗಿರ್ತಕ್ಕಂಥ ಜಾಥಾ ಕಾಸರಗೋಡಿನ ಮಂಜೇಶ್ವರದಲ್ಲಿ ಗೋವಿಂದಪ್ಪಯ್ಯವರ ಸ್ಮಾರಕಕ್ಕೆ ಹೋಗಿ 7 ದಿನಗಳ ಕಾಲ ಈ ಜಿಲ್ಲೆಯ ಮತ್ತು ಪಕ್ಕದ ಜಿಲ್ಲೆಯ ಎಲ್ಲ ಸ್ಮಾರಕಗಳಿಗೆ ಮತ್ತು ಎಲ್ಲ ಜನರನ್ನ ಭೇಟಿಯಾಗ್ತಾ, ಎಲ್ಲ ವರ್ಗದ ಜನರನ್ನ ಎಲ್ಲ ಧರ್ಮದ ಜನರನ್ನ ಭೇಟಿಯಾಗ್ತಾ ಅವರಿಗೆ ಪ್ರೇಮದ ಸಂದೇಶವನ್ನ ಹೇಳ್ತಾ ಹೋಗ್ತಾ ಇದ್ದೀವಿ. ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ದೇಶ ಕಟ್ಟುವ ಸಾಂಸ್ಕೃತಿಕ ಜಾಥಾಕ್ಕೆ ಶಾಂತಿ ಸೌಹಾರ್ದತೆಗಾಗಿ ನಡೆಸುತ್ತಿರುವ ಸಾಂಸ್ಕೃತಿಕ ಜಾಥಾಕ್ಕೆ ಸ್ವತಂತ್ರ ಸಮರದ ರಣಭೂಮಿಯಲ್ಲಿ ಸಾವು ನೋವುಗಳ ಎದುರಿಸಿ ನಗುತ್ತಲಿ ನೇಣು ಗಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನ್ನು ಕಂಡ ಸಮರ ಧೀರರ ತ್ಯಾಗ ಬಲಿದಾನದಿ ಸ್ವತಂತ್ರ ಪಡೆದ ಈ ದೇಶ ನನ್ನದು ದೇಶ ಈ ದೇಶ ನಮ್ಮದು ಸೆಪ್ಟೆಂಬರ್ 27ಕ್ಕೆ ಆರಂಭವಾದ ಈ ಸಾಂಸ್ಕೃತಿಕ ಜಾಥಾ ಎಂಬುದು 4 ರಾಜ್ಯಗಳನ್ನು ದಾಟಿ ಕರ್ನಾಟಕಕ್ಕೆ ನಿನ್ನೆ ಆಧಾರಪಣೆ ಮಾಡಿದ್ದು. 6 ದಿನಗಳ ಕಾಲ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿದೆ. ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಹಿಂದಿನ ಹಿರಿಯರು ಏನು ಸಾಂಸ್ಕೃತಿಕವಾದಂತಹ ಮಹತ್ವದ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೋ ಅವರನ್ನು ನೆನಪಿಸಿಕೊಳ್ಳುವ, ಅವರ ಆದರ್ಶಗಳನ್ನು ಗ್ರಹಿಸುವ ಮತ್ತು ನಮ್ಮ ಮಸುಕಾದ ನೆನಪುಗಳನ್ನು ನವೀಕರಿಸಿಕೊಂಡು ನಾವು ಮತ್ತೆ ಆ ಆಶಯಗಳಲ್ಲಿ ನಾವು ಹೆಜ್ಜೆ ಹಾಕುವುದಕ್ಕೆ ಒಂದು ಪ್ರೇರಣೆಯನ್ನು ನೀಡಿದಂಥ ಒಂದು ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೇನೆ.
ಈ ಭಾಗದಲ್ಲೇ ಸುಮಾರು ವರ್ಷ 60 ವರ್ಷಗಳಿಂದ ನಾನು ಇಲ್ಲಿದ್ರು ಕೂಡ ಹೋಗುವಾಗ ಯಾರ್ಯಾರು ಹೆಸರುಗಳನ್ನ ಹಿರಿಯರನ್ನ ನೋಡ್ತಾ ಇದ್ವಿ ಹೊತ್ತು ಆ ಭಾಗಕ್ಕೆ ಹೋಗಬೇಕು ಅನ್ನುವ ಮನಸ್ಸಿದ್ರು ಅದು ನಮ್ಮ ಕಾರ್ಯತಃ ಆಗಲಿಲ್ಲ ಈ ನೆಪದಲ್ಲಿ 6 ದಿನಗಳ ಕಾಲ ನಾನು ಈ ಭಾಗವನ್ನ ದಕ್ಷಿಣ ಕನ್ನಡವನ್ನ ಬೇರೆ ನೆಲೆಯಿಂದ ಬೇರೆ ಕಣ್ಣಿನಿಂದ ನನಗೆ ಗ್ರಹಿಸಲಿಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಇದೊಂದು ಸದಾವಕಾಶ ಅಂತ ಅನ್ಸಿದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ